ಇನ್ನು ಕೆಲವೇ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ, ಗ್ಯಾರಂಟಿ ಕೊಟ್ಟು ಸರ್ಕಾರ ದಿವಾಳಿಯಾಗಿದೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಸರ್ಕಾರವನ್ನ ದೂರಿದ್ರು. ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಈ ಸರ್ಕಾರ ಜನರಿಗೆ ಭಾರವಾಗಿದೆ, ಹಾಗಾಗಿ ಬೇಗ ಸರ್ಕಾರ ಬೀಳಲಿ ಅಂತ ಆಶಿಸುತ್ತೇನೆ. ಇನ್ನು ಕಾಂಗ್ರೆಸ್ನವರಿಗೆ ವೀರಶೈವ ಲಿಂಗಾಯತ ಪದ ಅಂದ್ರೆ ಅಲರ್ಜಿ, ಈಗಲ್ಲ ಯಾವಾಗಲೂ ಅವರಿಗೆ ವೀರಶೈವ ಲಿಂಗಾಯತ ಎಂದ್ರೆ ಆಗಲ್ಲ, ಅವರಿಗೆ ಟಿಪ್ಪು ಸುಲ್ತಾನ್ ಆಗಿ ಬರ್ತಾನೆ, ವೀರಶೈವರು ಆಗಿ ಬರಲ್ಲ. ಇನ್ನು ಡಿಕೆ ಶಿವಕುಮಾರ್ ಯಾರು? ಮೊದಲೇ ಕೊತ್ವಾಲ್ ರಾಮಚಂದ್ರನ ಶಿಷ್ಯರಿದ್ದಾರೆ, ಬಸವಣ್ಣನ ಶಿಷ್ಯನಾಗು ಅಂದ್ರೆ ಹೇಗಾಗ್ತಾರೆ ಎಂದರು. ಲಿಂಗಾಯತರಂದ್ರೆ ಕಾಂಗ್ರೆಸ್ಗೆ ಅಲರ್ಜಿ ಐತಿ, ಎರಡು ಬರೇ ವೀರಶೈವ ಅಲ್ಲ ಲಿಂಗಾಯತನು. ಟಿಪ್ಪು ಸುಲ್ತಾನ್ ಹೆಸರು ಹಾಕ್ತಾರೆ ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಸಿಎಂ ಮತ್ತು ಡಿ ಸಿ ಎಂ ಕುರ್ಚಿಗೆ ಪೈಪೋಟಿ. ಅವ್ರ ಪಾರ್ಟಿ ಒಳಗಿನ ಜಗಳ, ನಾವು ಏನು ಮಾಡೋದು, ಆದಷ್ಟು ಜಲ್ದಿ ಈ ಸರ್ಕಾರ ಬೀಳಲಿ, ಜನರಿಗೆ ಒಂದು ಒಂದು ಒಳ್ಳೆ ಹಗುರಾಗ್ತದೆ. ಯಾಕಂದರೆ ಗ್ಯಾರಂಟಿ ಕೊಟ್ಟು ಎಲ್ಲ ಏರ್ಸ್ತಾ ಇದ್ದಾರೆ, ಪೆಟ್ರೋಲು ಡೀಸೆಲು ಟ್ಯಾಕ್ಸು ಎಲ್ಲ ರಾಜ್ಯದಾಗ ಏರಿ ಜನರಿಗೆ ಬೇಸರ ಆಗ್ಯಾರ. ಆದಷ್ಟು ಸರ್ಕಾರ ಜಲ್ದಿ ಹೋಗಲಿ, ಅದು ನಾವು ಆಂತರಿಕವಾಗಿ ಮಾತಾಡ್ತೀವಿ, ನಮ್ಮ ಪಕ್ಷದ ಆಂತರಿಕ ವಿಷಯ ಐತಿ. ಇಲ್ಲ, ತಾವು ಒಂದ್ಸಾರಿ ವಿರೋಧ ಪಕ್ಷದ ನಾಯಕ ಮಾಡ್ಬೇಕಲ್ಲ, ಮಾಡ್ಬೇಕಲ್ಲ. ಯಾರಿಗ್ರಿ ಹೌದವ್ರು ಮೊದಲೇ ಏನದಾರ, ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅದಾರ, ಮತ್ತು ಅವ್ರನ್ನ ನೀವು ಬಸವಣ್ಣನ ಶಿಷ್ಯ ಹಾಕಂದ್ರೆ ಹೆಂಗೆ ಹಾಕ್ತಾರ? ನಮ್ಗೇನು ನಾನು ಪ್ರಯತ್ನ ಮಾಡಿಲ್ಲ, ಪಕ್ಷ ಏನು ಹೇಳ್ತದ ಅದ್ರ ಕೇಳ್ತೀವಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.